ಜುಲೈ ಎಂಟು ಅನುದಿನದ ಪರಲೋಕ ಮನ್ನಾ ಈ ದಿನದ ದೇವರ ವಾಕ್ಯ ದೇವರ ಮನೆಯಲ್ಲಿ ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ಒಂದು ತಿಮೋತಿ ಮೂರು ಹದಿನೈದು ನಮ್ಮ ಕರ್ತನ ಸಭೆಯು ಎಕ್ಲೀಶಿಯಾ ಅಥವಾ ಸಭೆ ಎಂಬ ಒಂದೇ ಪದ ಸತ್ಯ ಸಭೆಗೆ ಮಾತ್ರ ಸರಿಯಾಗಿ ಅನ್ವಯಿಸುವುದು ಇದು ಎಷ್ಟೋ ಅಲ್ಪವಾದ ತೋರಿಕೆ ರಹಿತವಾದದ್ದು ಲೋಕದ ಐಶ್ವರ್ಯಕ್ಕೆ ಹೋಲಿಸಿದರೆ ಇದು ಬಡತನದಲ್ಲಿದೆ ಲೋಕದ ದೃಷ್ಟಿಯಲ್ಲಿ ಕಾಣದ ಮತ್ತು ಗಣನೆಗೆ ಬಾರದ ಅತ್ಯಲ್ಪವಾದ ವೈಭವ ಪೂರಿತವಲ್ಲದ ಸಭೆಯಾಗಿದೆ ಇದು ಮನುಷ್ಯನಿಂದಾದದ್ದಲ್ಲ ಅಥವಾ ಮನುಷ್ಯಾಡಳಿತಕ್ಕೆ ಒಳಪಟ್ಟಿಲ್ಲ ಅಥವಾ ಇದರ ಸದಸ್ಯರು ಲೋಕದಲ್ಲಿ ಹೆಸರು ಬರೆಸಿಕೊಂಡವರಲ್ಲ ಬದಲಾಗಿ ಇವರ ಹೆಸರು ಪರಲೋಕದಲ್ಲಿ ಬರೆಯಲ್ಪಟ್ಟಿದೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನ ಈ ಸಭೆಯ ನಾಯಕ ಮತ್ತು ಅಧ್ಯಕ್ಷ ಕರ್ತನೆ ಇದರ ನಿಯಮ ವಿಧಿ ಆತನ ವಾಕ್ಯವೇ ಈ ಸಭೆಗೆ ಒಬ್ಬ ಕರ್ತ ಒಂದೇ ನಂಬಿಕೆ ಒಂದೇ ದೀಕ್ಷಾ ಸ್ನಾನ ಇದು ಅಪೋಸ್ತಲರಿಂದಲೂ ಪ್ರವಾದಿಗಳ ಸಾಕ್ಷಿಗಳ ಆಧಾರದ ಮೇಲೂ ಸ್ಥಾಪಿತವಾಗಿದೆ ಕ್ರಿಸ್ತನೇ ಇದರ ಮುಖ್ಯವಾದ ಮೂಲೆಗಲ್ಲು ಆಮೇನ್